ಅಂತ ಮಾತನ್ನು ಆಡಿದ್ದೇವೆ. ಇನ್ನಷ್ಟು ಚುರುಕಾಗಲಿ ಅನ್ನುವಂತೆ ಬರೇ ವಚನದಾನದಿಂದ ಅಥವಾ ಇವತ್ತು ಕುಣಿತ ಭಜನೆ ಅಸೆಂಬ್ಲಿಯಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯ ಫಲಿತಾಂಶಗಳು ಬರುವಂಥ ಅವಕಾಶಗಳು ಇರುವುದಿಲ್ಲ. ಅಸೆಂಬ್ಲಿ ಒಳಗಡೆ ಇರುವಂಥದ್ದು ಇವತ್ತು ಆ ಜಾಗ ಇರುವಂಥದ್ದು ನಮ್ಮ ಕ್ಷೇತ್ರದ ಒಂದು ಹಿತಾಸಕ್ತಿಗೋಸ್ಕರ ಕೆಲಸಕಾರ ಮಾಡಲಿಕ್ಕೆ ವಿರೋಧ ಪಕ್ಷದ ಶಾಸಕರಿಗೆ ಇರುವಂಥ ಒಂದು ಅವಕಾಶ. ಆ ದೃಷ್ಟಿಯಲ್ಲಿ ಇವತ್ತು ಅವರದೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ ಚಪ್ಪಲ್ ಹಾಕಿ ಕುಣಿತ ಭಜನೆ ಮಾಡಿದ್ದು ತಪ್ಪು ಅಂತೇಳಿ. ಆ ದೃಷ್ಟಿಯಲ್ಲಿ ಮೂಜು ಮಸ್ತಿಗೋಸ್ಕರ ಅಲ್ಲ, ಜನರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡುವಂಥ ಒಂದು ಮನೋಭಾವ ಇನ್ನಾದರೂ ಮೂಡಲಿ ಅನ್ನುವಂಥ ದೃಷ್ಟಿಯಲ್ಲಿ ಆ ಚುರುಕು ಹುಟ್ಟಿಸ್ಲಿಕ್ಕೋಸ್ಕರ ಇವತ್ತು ನಾವು ನಿರ್ಲಕ್ಷ್ಯ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ನನ್ನ ರಾಜೀನಾಮೆ ಕೇಳುವಂಥದ್ದು ಹೆಚ್ಚಿನ ಅಂಶ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರು ಡೆಪಾಸಿಟ್ ಕಳ್ಕೊಂಡಿದ್ದಾರೆ ಚುನಾವಣೆ ನಿಂತು. ನಾನು ಒಂದ್ಸಲ ಲೋಕಸಭಾ ಸದಸ್ಯನಾಗಿದ್ದೆ, ಮೂರು ಸಲ ಶಾಸಕನಾಗಿದ್ದೆ, ಮಂತ್ರಿ ಆಗಿದ್ದೆ. ಅವರಿಗೆ ಇಲ್ಲಿ ಆ ನೈತಿಕ ಇದು ಬರ್ತದೆ. ಆ ದೃಷ್ಟಿಯಲ್ಲಿ ಇನ್ನಾದರೂ ವಾಸ್ತವಿಕತೆ ತಿಳ್ಕೊಂಡು ಜನರ ಸಮಸ್ಯೆಗಳಿಗೆ ಇವತ್ತು ಒತ್ತು ಕೊಡುವಂಥ ಅವಕಾಶಗಳಾಗಲಿ ಅಂತೇಳಿ ಆರೈಕೆ ಮಾಡ್ತೀವಿ. ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಮತ್ತು ಅವರ ಅನುಯಾಯಿಗಳು ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿ ಕೆಲವೊಂದು ವಿಚಾರಗಳ ಬಗ್ಗೆ ಟೀಕೆ ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಅದು ಮಾತ್ರ ಅಲ್ಲದೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗಬೇಕು ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಹೇಳಿಕೆಗಳಲ್ಲೇ ಒಂದು ರೀತಿಯ ದ್ವಂದ್ವತೆ ಇದೆ. ಒಂದು ಕಡೆ ಹೇಳ್ತಾರೆ ಈ ಕ್ಷೇತ್ರಕ್ಕೆ ಇವತ್ತು ಈ ಸರ್ಕಾರ ಬಂದ ನಂತರ ಅನುದಾನನೇ ಬರ್ತಾ ಇಲ್ಲ ಅಂಥೇಳಿ. ಮತ್ತೊಂದು ಕಡೆ ಹೇಳ್ತಾರೆ ಅನುದಾನ ಮಂಜೂರಾತಿ ಮಾಡಿಸಿಲ್ಲ ಅಂಥೇಳಿ. ಲೆಟ್ರ್ ಮಾತ್ರ ಕೊಡ್ತಾನೆ ವಿನಯ್ ಕುಮಾರ್, ಅನುದಾನ ಮಂಜೂರಾತಿ ಮಾಡಿಸಿಲ್ಲ ಅಂಥೇಳಿ. ಇವತ್ತು ಸರ್ಕಾರ ಬಂದ ನಂತರ ಶಾಸಕರಿಗೆ ಬರುವಂಥ ನಿಧಿ ಒಂದು ವರ್ಷದಲ್ಲಿ 2 ಕೋಟಿ ರೂಪಾಯಿ, ಅದು ಕಳೆದ ವರ್ಷ ರಿಲೀಸ್ ಆಗಿದೆ. ಈ ಪ್ರಥಮ ಹಂತದ್ದು ಕೂಡ ಈ ವರ್ಷದಲ್ಲಿ ಕೂಡ 55 ಲಕ್ಷ ರೂಪಾಯಿ ಆಲ್ರೆಡಿ ರಿಲೀಸ್ ಆಗಿದೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಅನುದಾನಗಳು ಹೆಚ್ಚಿನ ಅಂಶ ಇವರ ಸ್ವಂತ ವ್ಯಾಪಾರಕ್ಕೋಸ್ಕರ ಇರುವಂಥ ಅನುದಾನಗಳು ರಿಲೀಸ್ ಆಗ್ತಾ ಇದೆ. ಕಡಲಿಗೆ ಕಲ್ಲು ಹಾಕಿದಂಥದ್ದು, ಹಿಂದೆ ಹಾಕಿರುವಂಥದ್ದು ಸರ್ 10 ಕೋಟಿ ರೂಪಾಯಿ ಹಣ ರಿಲೀಸ್ ಆಗಿದೆ. ಅದೇ ರೀತಿಯಲ್ಲಿ ಅಧಿಕಾರ ಇರುವಂಥದ್ದು ಶಾಸಕರಿಗೆ, ಇವತ್ತು ಕ್ಷೇತ್ರದ ಜನರ ಹಿತಾಸಕ್ತಿಗೋಸ್ಕರ ಇರುವಂಥ ಅಧಿಕಾರ. ಒಂದು ಪಂಚಾಯತ್ನಲ್ಲಿ 300-400 ಅರ್ಜಿ ಬಾಕಿ ಇದೆ ಬರ ನಿವೇಶನಕ್ಕೋಸ್ಕರ. ಕಳೆದ 5 ವರ್ಷಗಳಲ್ಲಿ ಒಂದು ನಿವೇಶನ ಕೊಟ್ಟಿಲ್ಲ. ಇಷ್ಟುವರೆಗೆ ಒಂದು ಕಾಲು ವರ್ಷ ಆಗ್ತಾ ಬಂತು, ಇನ್ನೂ ಕೂಡ ಒಂದು ಶಬ್ದ ಕೂಡ ತೆಗೀತಾ ಇಲ್ಲ. ಮತ್ತು ಅದೇ ರೀತಿಯಾಗಿ ನಮ್ಮ ಎಲ್ಲೂರು ಐ ಟಿ ಐ ಕಾಲೇಜ್ ಬಗ್ಗೆ ನಾನು ಶಾಸಕನಾಗಿರುವಾಗ ಮಂಜೂರಾತಿ ಆಗಿತ್ತು. 5 ಕೋಟಿ ರೂಪಾಯಿ ಅನುದಾನ ಬಂದು 6 ವರ್ಷ ಆಯಿತು, ಇನ್ನೂ ಕೂಡ ಜಾಗದ ಫೈನಲೈಸೇಷನ್ ಆಗಲಿಲ್ಲ. ಆ 12 ವಿಭಾಗ ಇರುವಂಥ ಐ ಟಿ ಐ ಕಾಲೇಜು ಇವತ್ತು 10 ವಿದ್ಯಾರ್ಥಿಗಳ ಇದರಲ್ಲಿ ಪಂಚಾಯತ್ ಕಚೇರಿಯಲ್ಲಿ ನಡೀತಾ ಇದೆ ಕಳೆದ 6-7 ವರ್ಷದಿಂದ. ಅದೇ ರೀತಿಯಲ್ಲಿ ಬೇರೆ ಬೇರೆ ಅನುದಾನಗಳು ಏನು ಬರಬೇಕಾಗಿತ್ತು, ಆ ಅನುದಾನಗಳು ಒಂದು ಇಚ್ಛಾಶಕ್ತಿ ಇಲ್ಲದ ಕಾರಣ ಇವತ್ತು ಆ ಅನುದಾನಗಳು ಬರುವಂಥ ಅವಕಾಶಗಳಾಗಲಿಲ್ಲ. ಯಾವ ಶಾಸಕರು ಕೂಡ ಉಳಿದಿರುವಂಥ ಯಾವ ಶಾಸಕರು ಕೂಡ ಅನುದಾನ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ವ್ಯಾಪಾರೀಕರಣಕ್ಕೆ ಉತ್ತೇಜನ ನೀಡುವಂಥ ಕೆಲಸ ಕಾರ್ಯಗಳು ಶಾಸಕರಾದ ನಂತರ ಇವತ್ತು ಕಾಣ್ತಾ ಇದ್ದೀವಿ. ತನ್ನದೇ ಆದಂಥ ಇವತ್ತು ಕಾಂಟ್ರ್ಯಾಕ್ಟಿಗೆ ಹಣ ರಿಲೀಸ್ ಮಾಡಿಸುವಂಥದ್ದು, ತನ್ನದೇ ಆದಂಥ ಆಸ್ತಿ ಇವತ್ತು ರಚನೆ ಮಾಡುವಂಥದ್ದು, ಸರ್ಕಾರಿ ಇವತ್ತು ಎಲ್ಲಿ ಇವತ್ತು ಉದ್ದಿಮೆಗಳು ಬರ್ತಾ ಉಂಟು ಅಥವಾ ಬಂದರಾಗ್ತದೆ ಅಲ್ಲಿ ಆಸ್ತಿ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಕ್ಕೋಸ್ಕರ, ಸ್ವಿಜರ್ಲ್ಯಾಂಡ್ನಲ್ಲಿ ಇಷ್ಟೊಂದು
ವ್ಯಾಪಕವಾಗಿ ಇವತ್ತು ಸರ್ಕಾರಿ ಜಾಗಗಳನ್ನು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಒಂದು ಚಕರ ಶಬ್ದ ಇಲ್ಲ. ಈ ರೀತಿಯಲ್ಲಿ ಇವತ್ತು ಕ್ಷೇತ್ರದ ಬಗ್ಗೆ ನಿರ್ಲಕ್ಷ್ಯ ಆಗಿದ್ದರ ಬಗ್ಗೆ ರಸ್ತೆಗಳೆಲ್ಲ ಹಾಳು.